ಶಿರೂರು ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀಮತಿ ಅನ್ನಪೂರ್ಣ ವೆಂಕಪ್ಪ ತಾಯ್ತಂದಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಅನ್ನಪೂರ್ಣ ತಾಯ್ತಂದ್ರು. ತಮ್ಮೂರು ಯಾವ್ದು ಮೇಡಮ್? ಶಿರೂರು. ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿರೋದು? ಶಿರೂರು ಗ್ರಾಮ ಪಂಚಾಯತಿಯಿಂದ ತಾವ್ ಚುನಾಯಿತರಾಗಿರೋದು. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ ಮೇಡಮ್? ಹಾಗಾದ್ರೆ ಆ ಕೃಷಿಯ ಒಂದು ಕೆಲಸ ಬಿಟ್ಟು ತಾವ್ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಏನ್ ಮೇಡಮ್? ಜನಸೇವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಾವ್ ಇಲ್ಲಿ ರಾಜಕೀಯಕ್ಕೆ ಬಂದಿದ್ದಾರೆ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು? ಹರೀಶ್ ವೆಂಕಪ್ಪ ತಾಯ್ತಂದ್ರಿ. ಮೇಡಮ್ ಅವ್ರಿಗೆ ತಾವೇನಾಗ್ಬೇಕು? ಮಗ ರೀ. ಇಲ್ಲಿ ಮೇಡಮ್ ಅವ್ರಿಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ? ಇದೇ ಫಸ್ಟ್ ಟೈಮ್. ಈಗ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಅವ್ರು ಕೃಷಿ ಕೆಲಸನ ಮಾಡ್ತಾ ಇದ್ರು. ತಮ್ಗೆ ಎಷ್ಟು ವರ್ಷದ ರಾಜಕೀಯ ಒಡನಾಟ? ನಾವು ಇದೇ ಫಸ್ಟ್ ಟೈಮ್. ಈಗ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ? ಹಾಗಾದ್ರೆ ತಾವ್ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಗುರುಗಳು ಅಂತ ಯಾರಾದ್ರೂ ಇದಾರ ತಮ್ಗೆ? ಹಾಗೇನಿಲ್ಲ, ಜನರ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸ್ವಂತ ಪ್ರೇರಣೆ ಸ್ವಯಂ ಪ್ರೇರಣೆಯಿಂದ ತಾವಿಲ್ಲಿ ರಾಜಕೀಯಕ್ಕೆ ಬಂದಿದ್ದೀವಿ. ಹಾಂ ಸರ್. ತಾವು ರಾಜಕೀಯಕ್ಕೆ ಸ್ಪರ್ಧಿಸಬೇಕು ಅಂದರೆ ಗುರುತು ಏನು ತೊಗೊಂಡಿದ್ರಿ ಸರ್ ಚಿಹ್ನೆ? ನಮ್ಮ ಗುರುತು ಆಟೋ ರಿಕ್ಷಾ ಅಂತೇಳಿ ಕೊಟ್ಟಿದ್ದೆ. ಆಟೋ ರಿಕ್ಷಾ, ಆಟೋ ರಿಕ್ಷಾದ ಒಂದು ಗುರುತಿನಿಂದ ತಾವಿಲ್ಲಿ ಜಯಭೇರಿಯನ್ನು ಬರೆಸಿರೋದು. ತಮ್ಮದು ಎಷ್ಟನೇ ವಾರ್ಡ್ ಸರ್ ಇಲ್ಲಿ? ಒಂದು ವಾರ್ಡ್ ನಂಬರ್ 2 ಶಿರು ಗ್ರಾಮ ಪಂಚಾಯತ್. ಎರಡು ಎರಡನೇ ವಾರ್ಡಿಂದ ತಾವಿಲ್ಲಿ ಸ್ಪರ್ಧಿಸಿದ್ದು. ಎರಡನೇ ವಾರ್ಡ್ನಲ್ಲಿರುವಂಥ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಸರ್? ಒಟ್ಟು ಮತದಾರರ ಸಂಖ್ಯೆ 530. 530 ಮತದಾರರ ಸಂಖ್ಯೆ ಇದೆ ಸರ್. ಹಾಗಾದರೆ ಮೇಡಮ್ ಅವ್ರಿಗೆ ಬಿದ್ದಂಥ ಒಟ್ಟು ಮತಗಳು? ವೋಟಿಂಗ್ 430 ಆಗಿದೆ, ಇದರಲ್ಲಿ ನಮ್ಮ ತಾಯಿಯವರು ತಗೊಂಡಿದ್ದು 231. 231. ಹಾಗಾದ್ರೆ ಎಷ್ಟು ಮತದ ಅಂತರದಿಂದ ಜಯಭೇರಿಯನ್ನು ಬರೆಸಿದ್ದಾರೆ? ಇವರು ಸುಮಾರು 180 ಮತಗಳ ಅಂತರದಿಂದ. 180. ಹಾಗಾದ್ರೆ 180 ಮತದ ಒಂದು ಅಂತರದಿಂದ ಇಲ್ಲಿ ಮೇಡಮ್ ಅವರು ಜಯಭೇರಿಯನ್ನು ಬರೆಸಿದ್ದಾರೆ. ಹಾಗಾದ್ರೆ ಈ ಒಂದು ಉನ್ನತವಾದಂತಹ ಜಯಭೇರಿಯನ್ನು ಬಾರಿಸಬೇಕಂದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಮತದಾರರು ಕೂಡ ಕಾರಣ. ಹಾಗಂದ್ರೆ ಈ ಸಂದರ್ಭದೊಳಗೆ ನೀವು ಆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಾಧ್ಯವಾದಷ್ಟು ಒಳ್ಳೆ ಕೆಲಸನ ಕೊಡ್ತೀವಿ ಅವರಿಗೆ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತೇವೆ ಊರನ್ನ ಅಂತೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ? ಹಾ, ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ಈ ಒಂದು ಸುಸಂದರ್ಭದೊಳಗೆ. ಹಾ ಸರ್, ಹಾಗಾದ್ರೆ ನೀವು ಇವಾಗ ತಾನೇ ಚುನಾಯಿತರಾಗಿದ್ದೀರಾ, ಇನ್ನೂ ಒಂದು 5 ವರ್ಷದ ಅಧಿಕಾರಾವಧಿ ತಮ್ಮ ಕೈಯೊಳಗಿರತ್ತ. ಹಾಗಾದ್ರೆ ಆ ಒಂದು 5 ವರ್ಷದ ಅಧಿಕಾರಾವಧಿ ಒಳಗೆ ತಾವು ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಪಕ್ಕ ಗಟ್ಟರ ನಿರ್ಮಾಣ, ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಡೋದು, ಬಿದಿ ದೀಪಗಳನ್ನು ವ್ಯವಸ್ಥಿತವಾಗಿ ಅಳವಡಿಸೋದು, ಇನ್ನೂ ಮುಂತಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತೀವಿ. ಹಾಗಾದ್ರೆ 5 ವರ್ಷದೊಳಗೆ ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡಿದ್ದೀರಾ, ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ? ಈಗ ಸದ್ಯ ಪ್ರಾಬ್ಲಮ್ ಅಂದ್ರೆ ರಸ್ತೆ ರೀ, ಆಮೇಲೆ ನೀರು, ಇವೆರಡಕ್ಕೂ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತೀವಿ. ಹಾಂ ಸರ್, ಹಾಗಾದ್ರೆ ಇವಾಗ ತಾನೇ ಚುನಾಯಿತರಾಗಿ ತಾವು 6 ತಿಂಗಳಾಯ್ತು, 6 ತಿಂಗಳಲ್ಲಿ ಯಾವ್ದಾದ್ರು ಕೆಲಸನ ಪ್ರಗತಿಯಲ್ಲಿದೆಯಾ ಸರ್ ತಮ್ಗೆ? ಪ್ರಗತಿ ಅಂದ್ರೆ ಗಟ್ಟರ ಕ್ಲೀನಿಂಗ್ ಮಾಡಿಸಿದ್ವಿ, ನಂತರ ನೀರಿನ ಪ್ರಾಬ್ಲಮ್ ಇದ್ದು ಅವನು ಸಾಲ್ವ್ ಮಾಡಿದೀವಿ, ಇನ್ನು ಹೊಸ ಪೈಪ್ ಲೈನ್ ಅವು ಅಭಿವೃದ್ಧಿ ಕೆಲಸ. ಹಾಗಾದ್ರೆ ಇನ್ನೂ ಕೆಲವೊಂದಿಷ್ಟು ಕಾಮಗಾರಿಗಳು ತಮ್ಗಿಲ್ಲೇ ಪ್ರಗತಿ ಒಳಗೆ ಅದಾವ ಇನ್ನು. ಹಾ ಸರ್, ಹಾಗಾದ್ರೆ ಇಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ನೀವು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಮೀಣ ಟಿವಿ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ಈ ಸಂದರ್ಶನವನ್ನು ಏರ್ಪಡಿಸಿದೆ, ಗ್ರಾಮೀಣ ಟಿವಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಹಾರೈಸೋಣ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ. ಜನರಿಗೆ ಏನಾದರೂ ಸಂದೇಶ ಕೊಡಿ ಸರ್. ಕರ್ನಾಟಕ ಜನತೆ ಅಂದ್ರೆ ಎಲ್ಲರೂ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಸುಧಾರಣೆ ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಪ್ರವೀಣ್ ಹಿರೇಮಠ್ ಜೊತೆ ಮಂಜುನಾಥ್ ಅರ್ಪದ.